ಕರ್ನಾಟಕ ರಾಜ್ಯದ ಜನತೆಯ ಆಶೋತ್ತರಗಳಿಗೆ ಅನುಗುಣವಾಗಿ, ಆಸಕ್ತಿಗೆ ಅನುಗುಣವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದನ್ನು ಕರ್ನಾಟಕದ ಜನ ಇವತ್ತಿಗೆ ಕೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯ ಬಗ್ಗೆ ನಾಳೆ ನಿಗದಿಯಾಗಿದ್ದಾರೆ ಪ್ರತಿಭಟನೆ. ಇದಕ್ಕೆ ಸಂಬಂಧಪಟ್ಟಂತೆ DCM ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರೋ ರೀತಿ ಇದು. ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲ್ ಏನು ಬರಬೇಕು ಅದನ್ನಷ್ಟೇ ಕೇಳ್ತಾ ಇದ್ದೀವಪ್ಪ, ಇದು BJP ಕಾಂಗ್ರೆಸ್ಸು JDS ಅಂತ ಅಲ್ವೇ ಅಲ್ಲ, ಇದು ನಮ್ಮ ತೆರಿಗೆ ನಮ್ಮ ಕೊಟ್ಟುಬಿಡಿ, ನಾವು ಅಭಿವೃದ್ಧಿ ಮಾಡಬೇಕು. ಯಾರು ಪುಕ್ಸಟ್ಟೆ ಕೊಡ್ತಾ ಇಲ್ಲ, ಬಿಟ್ಟಿ ಕೊಡ್ತಾ ಇಲ್ಲ, ಇದನ್ನು ಫ್ರೀ ಕೊಡ್ತಾ ಇಲ್ಲ, ಏನೂ ಇಲ್ಲ. ನಮ್ಮ ಪ್ರತಿ ರಾಜ್ಯಕ್ಕೂ ಅದು ಕಟ್ಟುವ ತೆರಿಗೆ ಆಧಾರದ ಮೇರೆಗೆ ಅದಕ್ಕೆ ಇಂತಿಷ್ಟು ಪಾಲು ಅಂಥೇಳಿ ಬರಲೇಬೇಕು ಕೇಂದ್ರದ ಕಡೆಯಿಂದ. ಅದಕ್ಕೆ ನಾನು ರೋಡ್ ಮಾಡಿದೆ, ನಾನು ಇನ್ನೇನೋ ಬ್ರಿಡ್ಜ್ ಮಾಡಿಬಿಟ್ಟೆ, ಯಾವುದೋ ಡ್ಯಾಮಿಗೆ ನಾನು ಹಣ ಕೊಡ್ತೀನಿ, ಆಮೇಲೆ ಇನ್ನೂ 2 ವರ್ಷ ಬಾಕಿ ಇದೆ ಹಣಕಾಸು ಆಯೋಗದ್ದು, ಇದೆಲ್ಲ ಕಥೆ ಹೇಳೋಕ್ಕೆ ಬರಲ್ಲ. ಅದು ಬೇರೆ, ನೀವು ರೋಡ್ ಮಾಡಿದ್ರೆ ಅದರದ್ದೇ ಒಂದು ಬೇರೆ ಯೋಜನೆ ಇರುತ್ತೆ. ಈಗ ಅದು ಹೇಗೆ ಅಂದರೆ, ನಿನ್ನ ಜೇಬಲ್ಲಿ ದುಡ್ಡಿಲ್ವೇನಪ್ಪ, ನೀನು ಖರ್ಚು ಮಾಡ್ಕೊ, ನನ್ನ ಹತ್ರ ಯಾಕಪ್ಪ ಕೇಳ್ತಾ ಇದೆಯಾ ಅಂತ ಹೇಳೋಕ್ಕೆ ಬರಲ್ಲ. ಇದು ನಿನಗೆ ಇಷ್ಟು ಕೊಡ್ತೀನಿ ಅಂತ ಒಬ್ಬ ಮನುಷ್ಯ ನಿಮಗೆ, ನಿಮ್ಮದೇ ಪಾಲು, ನೀವೇ ಯಾರಿಗೆ ಕೊಟ್ಟಿರಿ ಸಾಲ ಅಂತ ಅಂದ್ಕೊಂಬಿಡಿ ಒಂದು ಉದಾಹರಣೆಗೆ, ಅಥವಾ ತೆರಿಗೆ ಪಾಲು ರಾಜ್ಯ ದೇಶದ ವಿಚಾರ ಅಂತ ಬಂದಾಗ ಅದು ಕೊಟ್ಟಿದ್ದಾಗ, ಅವಾಗ ದೇಶದ ಬಗ್ಗೆ ಕೇಳಿದಾಗ ಅವರು ಕೊಡಲೇಬೇಕಾಗುತ್ತದೆ, ಅವ್ರ ಪಾಲು ದೇಶದ ಕಡೆಯಿಂದ ಅಥವಾ ಕೇಂದ್ರದ ಕಡೆಯಿಂದ ರಾಜ್ಯಕ್ಕೆ ಬರಲೇಬೇಕಾಗುತ್ತೆ. ನೀವು ಸಾಲ ಕೊಟ್ಬಿಟ್ಟು ಸಾಲ ಕೊಡಯ್ಯ ಅಂತ ಕೇಳಿದ್ರೆ, ಹೇ ನಿನ್ನ ಜೇಬಲ್ಲಿ ಹಣ ಇದೆಯಲ್ಲ ಅದು ಖರ್ಚು ಮಾಡ್ಕೋ ಫಸ್ಟು, ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರುತ್ತಲ್ಲ. ಅದೇ ಕಥೆ ಇದು. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವ ತೆರಿಗೆ ಪಾಲಿಗೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಇವರು ಘೋಷಣೆ ಮಾಡಿದಂಥ ಅನುದಾನ ಕೂಡ ಬಂದಿಲ್ಲ. 14th-15th ಫಿನಾನ್ಸ್ ಕಮಿಷನ್, ಆ ಕಡೆಯಿಂದ 14-15 ಹಣಕಾಸು ಆಯೋಗ ಇದೆಯಲ್ಲಪ್ಪ, ಅವಾಗಲಿಂದನೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ದೇಶದಲ್ಲೇ ನಮ್ಮದು ಅತಿ ಹೆಚ್ಚು ತೆರಿಗೆ ಕಟ್ಟುವ 2ನೇ ರಾಜ್ಯ. ಕರ್ನಾಟಕದಲ್ಲಿ ಬರಗಾಲ ಇದ್ದರೂ ಪರಿಹಾರ ಕೊಡಲಿಲ್ಲ ಅಂತ ಹೇಳಿದ ಮೇಲೆ ನಾವು ಪ್ರೊಟೆಸ್ಟ್ ಮಾಡಬಾರ್ದು ಇವ್ರ ಮೇಲೆ ಅಂತ DCM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸಿ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ಕರ್ನಾಟಕ, ಅವರ್ ಟ್ಯಾಕ್ಸ್ ಈಸ್ ಅವರ್ ರೈಟ್. ಇಟ್ ಈಸ್ ದಿ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ, ವಾಟ್ ಎವರ್ ವಿ ಆರ್ ಲೂಸಿಂಗ್ ಫ್ರಮ್ ದಿಸ್ ಸೆಂಟರ್, ಇಟ್ ಹ್ಯಾಸ್ ಟು ಬಿ ಸೆಟ್ ಇಟ್ ರೈಟ್. ವಾಟ್ ಎವರ್ ಹ್ಯಾಸ್ ಬೀನ್ ಪ್ರಾಮಿಸ್ ಟು ದಿ ಕರ್ನಾಟಕ, ವಾಟ್ ಎವರ್ ದಿ ಬಜೆಟ್ ಹ್ಯಾಸ್ ಬೀನ್ ಅನೌನ್ಸ್ ಟು ಕರ್ನಾಟಕ, ವಿ ಹ್ಯಾವ್ ನಾಟ್ ಗಾಟ್ ದಿ ಫಂಡ್ಸ್ ಆಸ್ ಪರ್ ದಿಸ್ ಒನ್. ವಾಟ್ ಎವರ್ ದಿ ಕಮಿಷನ್, 15th or 14th ಕಮಿಷನ್ ಹ್ಯಾಸ್ ಡಿಸೈಡ್, ದಟ್ ಹ್ಯಾಸ್ ಟು ಬಿ ರೀಲುಕ್ಡ್ ಇನ್ ಟು ಇಟ್ ಆ್ಯಂಡ್ ಗಿವ್ ಅಸ್ ಜಸ್ಟಿಸ್. ಇನ್ಜಸ್ಟಿಸ್ ಬೀನ್ ಇನ್ ಈಸ್ ಬೀನ್ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ದಿ ಕಮಿಷನ್ ಟು ಕರ್ನಾಟಕ. ಸೊ ವಿ ಫೀಲ್ ದಟ್ ನಾಟ್ ಫೇರ್ ಡೀಲ್ ಇಸ್ ಬೀನ್ ಗಿವನ್. ವಿ ಆರ್ ಸಪೋರ್ಟಿಂಗ್, ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿಸ್ ಕಂಟ್ರಿ. ವಿ ಫೀಲ್ ದಟ್ ಇನ್ಜಸ್ಟಿಸ್ ಬೀಸ್ ಗಿವನ್ ಟು ಅಸ್ ಆ್ಯಂಡ್ ಲೆಟ್ ದೇ ರೆಕ್ಟಿಫೈ ಇಟ್, ಲೆಟ್ ದೇ ಸೆಟ್ ರೈಟ್ ಇಟ್ ಆ್ಯಂಡ್ ಲೆಟ್ ದೇ ಗಿವ್. ಸಿ ಫಾರ್ ವಿ ಹ್ಯಾವ್ ಎ ಡ್ರಾಟ್ 150 days. ನರೇಗಾ ದೇ ಹ್ಯಾವ್ ಟು ಗಿವ್ ಅಸ್ ಓನ್ಲಿ 100 days. ನೋ ಮನಿ ಆನ್ ಡ್ರಾಟ್.